ನನಗಿರೋ ಕಟಕ್ಕಂತು ಓಡಿ ಬಂದ ಬಟ್ಟ ಸರ್ ಕೊಡಿ 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 ಅಂತ. ಏನು ಅಂದರೆ ಮಿಕ್ಸಿದು ನಟ್ಟು ಕಳೆದೋಗಿತ್ತಂತೆ, ಅದು ಉದ್ದಿನಿಟ್ಟಲ್ಲಿ ಬಿಟ್ಟೋಗಿದ್ದಂತೆ. ಇವರು ಉದ್ದಿನ ವಡೆ ಸುಟ್ಬಿಟ್ಟವ್ರೆ, ಅದಕ್ಕೆ ಯಾರು ಬಾಯಿಗೆ ಬರ್ತದೆ ಅಂತ ಕಾಯ್ತಾ ಇದ್ದಾನು. ಅದು ನನ್ನ ಬಾಯಿಗೆ ಬಂದಿದೆ. ಅಪ್ಪ ಬ್ಲೇಡ್ ಗಿಡ್ ನೋಡ್ಕೊಳ್ಳಪ್ಪ, ಆಯ್ತಾ ಇಲ್ವಾ, ಸಾಂಬಾರ್ ಜೊತೆ ಹೊಟ್ಟೆಗೆ ಹೋಗ್ಬಿಟ್ಟಿದ್ಯೋ ಏನೋ ಅದು ಒಂದೆ. ಹೀಗೆ ನಮಗೆ ಸಿನಿಮಾದಲ್ಲಿ ಉಪೇಂದ್ರದು ಒಂದು ದೊಡ್ಡ ಕಥೆನೇ ಇದೆ. ಅದರದ್ದು ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಆಮೇಲೆ ಪಿಕ್ಚರ್ ಮಾಡಿದ್ರು ಎಲ್ಲ ಆಯಿತು, ಏನೇನೋ ಪ್ರಾಬ್ಲಮ್ಸ್ ಆಯಿತು ಸಿನಿಮಾದಲ್ಲಿ, ನನಗೊಂದು ಸತಿ ಆ ದೆವ್ವ ನನಗೂ ಅಟ್ಯಾಕ್ ಮಾಡಿಬಿಡ್ತು. ನಾನು ನಿಂತಿದ್ದೀನಿ ಕತ್ಲೆಯಲ್ಲಿ ರಾತ್ರಿ ಒಂದು ಗಂಟೆ, ಶಾರ್ಟು ಗಣೇಶ್ ಅನ್ನೋರು ಇದು ಮಾಡಿದ್ರು, ಲೈಟಿಂಗ್ ಮಾಡಿದ್ರು. ಕಶ್ಯಪ್ಪು ಕ್ಯಾಮ್ರಾಮ್ಯಾನ್, ನಮ್ಮ ಶೋಲ್ಡರ್ ಕಶ್ಯಪ್ ಆವಾಗ, ಶೋಲ್ಡರ್ ಕಶ್ಯಪ್ ಅಂತ ನಾವು ಕರಿತೀವಿ ದೂರದರ್ಶನ, ಅವ್ರನ್ನ ಶೋಲ್ಡರ್ ಕಶ್ಯಪ್ ಅಂತ ಕರೆಯೋದು. ಆ ದೂರದರ್ಶನದ ಇಷ್ಟು ದೊಡ್ಡ ಕ್ಯಾಮ್ರಾನ ಶೋಲ್ಡ್ರಲ್ಲಿ ಎತ್ಕೊಂಡು ಹಿಂಗೆ ಹೋಗ್ಬಿಡೋರು. ಅದ್ಭುತವಾದ ಕ್ಯಾಮ್ರಾಮ್ಯಾನ್ ಅವರು, ಅಯ್ಯೋಪ್ಪ ಅಯ್ಯೋ ಗ್ರೇಟ್ ಮ್ಯಾನ್, ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಸರ್, ಅದು ಗೊತ್ತಲ್ಲ ದೂರದರ್ಶನದ ಎಷ್ಟಿರುತ್ತೆ, ಅದನ್ನು ಎತ್ಕೊಂಡು ಹಿಂಗೆ ಹೋಗ್ತಾರೆ. ಅದಕ್ಕೆ ಶೋಲ್ಡರ್ ಕಶ್ಯಪ್ ಅಂತ ಹೆಸರಿದ್ವಿ. ಅವರು ಕ್ಯಾಮ್ರಾಮ್ಯಾನು, ಲೈಟು ಎಚ್ ಎಂ ವಿ ಬರ್ಸ್ಟ್ ಆಗೋಯ್ತು 9 ಅವರ್ ಲೈಟಿಂಗು. ಅಂಥ ಆ ಸಿನಿಮಾಗೆ ಏನು ಕಮ್ಮಿ ಕಷ್ಟಪಟ್ಟಿಲ್ಲ ಉಪೇಂದ್ರ ಆಗಿರಲಿ ಕಶ್ಯಪ್ ಆಗಿರಲಿ. ಸರಿ, ನನಗೆ ಆ ಬೆಟ್ಟದ ಮೇಲೆ ನಿಲ್ಸೋರು ಸರ್, ಇಲ್ಲಿ ಶಾರ್ಟ್, ಈ ಬೆಟ್ಟದ ಮೇಲೆ ಶಾರ್ಟ್ ಇಟ್ಟವ್ರೆ, ಆ ದೇವನ ಕೈ ಕೊಟ್ಬಿಟ್ಟವ್ರೆ ಸರ್. ನಂಗೆ ಹಿಡ್ಕೊಂಡಿದ್ದೀನಿ, ಇದು ಹಂಟೆಡ್ ಹೌಸ್, ಆ ಮನೆಯಲ್ಲಿ ನಿಜವಾದ ದೆವ್ವ ಇದೆ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಎಲ್ಲರೂ ಓಡೋಗ್ಬಿಟ್ರು ಸರ್, ನಾನು ಒಬ್ಬನೇ ಇದ್ದೀನಿ ರಾತ್ರಿ 1:30. ನೀವು ಜಲ್ದಿ ತೆಗೀರಪ್ಪ ಶಾರ್ಟು ಅಂತೇಳಿ ಹಿಂಗೆ ನೋಡಿದೆ ಸರ್ ಅದನ್ನು. ಹಿಂಗಂತೂ ಒಂದ್ಸತಿ ಏನಾಗಿರ್ಬೇಕು ನನಗೆ, ಹೊಟ್ಟೆ ಒಳಗಿರೋ ಎಲ್ಲ ಸ್ಪೇರ್ ಪಾರ್ಟ್ಸು ಕಣ್ಣು ಮೂಗಳು ಬಂದುಬಿಟ್ಟೈತೆ ಏನು ಅನಿಸ್ಬಿಡ್ತು ನನಗೆ. ನಿಂತಿದ್ದೀನಿ, ಆಮೇಲೆ ಏನೋ ಡೈಲಾಗ್ ಹೇಳಿ ಓಡಿದೆ. ಹೆಂಗೋ ಆಯಿತು, ನೋಡಿದೆ ಏನು ಮಾಡಿದ್ದೀನಿ ಅಂದರೆ, ಆ ದೆವ್ವ ಇದೆಯಲ್ಲ ಅದೊಂದು ಬೊಂಬೆ, ಅದ್ರದ್ದು ಕಡ್ಡಿನ ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ. ನಿಂಗೆ ನೋಡುವಾಗ ಇದು ಹಿಂಗೆ ಹೋಗಿದೆ, ಕೈ ಹಿಂಗೆ ತಿಂದ್ಬಿಟ್ಟಿದೆ, ಅದು ಹಿಂಗೆ ಆಗ್ಬಿಟ್ಟಿದೆ, ನಂಗೆ ಹೆದರಿಕೆ ಆಗ್ಬಿಟ್ಟಿದೆ. ಆಮೇಲೆ ಹೋಗಿ ಅಲ್ಲೆಲ್ಲ ನೀರು ಕುಡಿದೆ. ಓ ಎದ್ರಕಂಡ್ರ ಏನಿಲ್ಲ ಬಿಡಿ ನೋಡಿ ಹಿಂಗಂದ್ರೆ ಹಿಂಗೆ ಅಂದರು ಉಪೇಂದ್ರ. ಅಯ್ಯೋ ಅಂದೆ. ಆಮೇಲೆ ಬರುವಾಗ ನಾನು ಅದೇ ಹೇಳಿದ್ದು, ಹೆಮ್ಮೆ ಪಟ್ಟೆ ನಾನು ಅವತ್ತು. ಒಂದು ಡೈಲಾಗ್ ನಾನು ಹೇಳಿದ್ದು ಉಪೇಂದ್ರ ಅಲ್ಲ, ನನಗೆ ಖುಷಿ ಆಯಿತು. ಏನೋ ದುಡ್ಡಿನ ಏನೋ ಮಾತಾಡಿ ಕಳಿಸ್ಕೊಡ್ತಾವ್ರೆ, ನೋಡಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಹೋಗ್ತಾ ಇದ್ದೀರಾ, ಚೆನ್ನಾಗಿ ಓಡ್ ಬನ್ನಿ, ಸಿನಿಮಾ ಆಯಿತು, ನಿಮ್ಮ ಕ್ಯಾರೆಕ್ಟರ್ ಆಯಿತು. ಸರ್ ಒಂದೇ ಒಂದು ಹೆಮ್ಮೆಯಿಂದ ಹೋಗ್ತಾ ಇದ್ದೀನಿ ಸರ್, ಒಬ್ಬ ದೊಡ್ಡ ಡೈರೆಕ್ಟ್ರ್ ಕೆಳಗಡೆ ಕೆಲಸ ಮಾಡಿದ್ದೀನಿ ಅನ್ನೋ ಖುಷಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಹುಷಲ್ಲಿ ನಾನು ಹೇಳಿದ್ದೀನಿ ಸರ್. ಒಬ್ಬ ದೊಡ್ಡ ಡೈರೆಕ್ಟ್ರ್ ಹತ್ರ ಕೆಲಸ ಮಾಡಿದ್ದೀನಿ ಅನ್ನೋ ಖುಷಿಯಲ್ಲಿ ಹೋಗ್ತಾ ಇದ್ದೀನಿ ಸರ್, ನಂಗೆ ಬೇರೆ ಏನೂ ಬೇಡ, ನನಗೆ ಪೇಮೆಂಟೇ ಬೇಡ, ನನಗೆ ಆ ಖುಷಿ ಒಂದು ಸಾಕು ಅಂತ. ಇವತ್ತು ನಾವು ಯಾವ ದೊಡ್ಡ ಡೈರೆಕ್ಟ್ರ್ ಹೋಗ್ರಿ ಅಂದರು. ಇವತ್ತು ದೊಡ್ಡ ಡೈರೆಕ್ಟ್ ಲಿಸ್ಟಲ್ಲಿ ಯಾರಿದ್ದಾರೆ ಸರ್? ಉಪೇಂದ್ರ ಇಲ್ವಾ ಸರ್? ಮಚ್ಚೆ ನಾಲ್ಗೆ ಅಂತ ಹೇಳ್ತೀನಿ ಅದಕ್ಕೆ ರೆಕ್ಸಕ್ಕೆ ನಾನು. ಅಂಥ ದೊಡ್ಡ ಡೈರೆಕ್ಟ್ರ್ ಸರ್ ಅವರು. ಅಯ್ಯೋ ಅಯ್ಯೋ ಸರ್, ಅದು ಹುಷಲ್ಲಿ ನಡೆದಿರೋ ಒಂದು ಜೋಕ್ ಹೇಳ್ತೀನಿ. ಜೋಕ್ ಅಂದರೆ ನಡೆದು ನಿಜವಾಗ್ಲೂ ನಡೆದಿದ್ದು. ಮಧ್ಯಾಹ್ನ ವಡೆ ತಿಂತಾ ಇದ್ದೀವಿ ಸರ್ ಎಲ್ಲರೂ, ಅಡುಗೆಯವನ್ನ ಎಲ್ಲರ ಮುಖ ನೋಡ್ಕೊಂಬತ್ತವನು, ಇನ್ನೇನು ನಾಯಿ ಥರ ನೋಡ್ತಾನೆ ಅಂತ ರೇಗಿಸ್ತಾ ಇದ್ದೆ. ಎಲ್ಲರೂ ಹಿಂಗೆ ನೋಡೋದು, ಎಲ್ಲರೂ ತಿಂತಾ ಇದ್ದೀವಿ ಒಳ್ಳೆ ಬಿಸಿ ಬಿಸಿ ಉದ್ದಿನ ಬೊಂಡನ ಏನು ಮಾಡೋದು ತಿಂತಾ ಇದ್ವಿ. ನನಗಿರೋ ಕಟಕ್ಕಂತು ಓಡಿ ಬಂದ ಬಟ್ಟ ಸರ್ ಕೊಡಿ 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 ಅಂತ. ಏನು ಅಂದರೆ ಮಿಕ್ಸಿದು ನಟ್ಟು ಕಳೆದೋಗಿತ್ತಂತೆ, ಅದು ಉದ್ದಿನಿಟ್ಟಲ್ಲಿ ಬಿಟ್ಟೋಗಿದ್ದಂತೆ. ಇವರು ಉದ್ದಿನ ವಡೆ ಸುಟ್ಬಿಟ್ಟವ್ರೆ, ಅದಕ್ಕೆ ಯಾರು ಬಾಯಿಗೆ ಬರ್ತದೆ ಅಂತ ಕಾಯ್ತಾ ಇದ್ದಾನು. ಅದು ನನ್ನ ಬಾಯಿಗೆ ಬಂದಿದೆ. ಅಪ್ಪ ಬ್ಲೇಡ್ ಗಿಡ್ ನೋಡ್ಕೊಳ್ಳಪ್ಪ, ಆಯ್ತಾ ಇಲ್ವಾ, ಸಾಂಬಾರ್ ಜೊತೆ ಹೊಟ್ಟೆಗೆ ಹೋಗ್ಬಿಟ್ಟಿದ್ಯೋ ಏನೋ ಅದು ಒಂದೆ. ಹೀಗೆ ನಮಗೆ ಸಿನಿಮಾದಲ್ಲಿ ಉಪೇಂದ್ರದು ಒಂದು ದೊಡ್ಡ ಕಥೆನೇ ಇದೆ. ಅದರದ್ದು ನನಗೆ ಕ್ಯಾರೆಕ್ಟ್ರು ಅಷ್ಟೇ. ಆಪ್ರೇಷನ್ ಅಂತ ಮಾಡ್ಬೇಕಾದ್ರೆ ಮೀಸೆ ಬೋಳಿಸಿ ಇದಿಂಗೆ ಮಾಡಿಸಿ ಇದಿಂಗೆ ಮಾಡಿಸಿ ಹೆಡ್ ಶೇವ್ ಮಾಡಿ ಡೈಲಾಗ್ ಹಿಂಗೆ ಹೇಳಿ ಏನೇನು ಆಮೇಲೆ ಚೇಂಜಸ್ ಆಯಿತು ಬಿಡಿ, ಅದು ಏನೇನು ಕಾರಣದಿಂದ. ಬಟ್ ಹೆಜ್ಜೆ ಹೆಜ್ಜೆಗೂ ತಿದ್ದವರು ಉಪೇಂದ್ರ. ಮೊನ್ನೆ ಇದಕ್ಕೆ ಕರೆಸಿದ್ರು ಸರ್, ಉಪ್ಪಿ 2 ಕರೆಸಿದ್ರು. ಅವರು ನಾನು ಊರಲ್ಲಿಲ್ಲದೆ ಅವ್ರ ಸಿನಿಮಾಲ್ ಮಾಡದೇ ಇರ್ಬೋದು ಹೊರತು, ಅವ್ರ ಸಿನಿಮಾ ಯಾವುದೇ ಇದ್ರೆ ನನಗೆ, ನಾನು ಒಂದು ದಿವಸ ಅವ್ರ ಮನೆಗೆ ಹೋಗಿಲ್ಲ, ಒಂದು ದಿವಸ ಅವ್ರ ಶೂಟಿಂಗ್ ಹತ್ರ ಸುಮ್ಮನೆ ಅವ್ರು ನೋಡೋಕೆ ಹೋಗಿಲ್ಲ, ನಾನು ಏನಕ್ಕೂ ಹೋಗಿಲ್ಲ, ಒಂದು ಫೋನ್ ಮಾಡಲ್ಲ, ಏನಿಲ್ಲ. ಕರೆಕ್ಟ್ ಅವ್ರ ಸಿನಿಮಾದ್ರು ಫೋನ್, ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವರೇ ಫೋನ್ ಮಾಡಿ, ಇದರಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಇದೆ ಅಂತೇಳಿ ಹಾಕ್ತಾರೆ. ಅವರೇ ಫೋನ್, ಅವರೇ ಪರ್ಸ್ನಲಾಗಿ ಫೋನ್ ಮಾಡ್ತಾರೆ, ಮ್ಯಾನೇಜರ್ ಕೈಯಲ್ಲೂ ಮಾಡಿಸಲ್ಲ. ಅಂಥದ್ದು ಅವ್ರ ಮನೆ ಗೃಹಪ್ರವೇಶಕ್ಕೆ ನನ್ನ ಕರೆದ್ರು. ಏನಕ್ಕೆ ಸಂಬಂಧ ಇಲ್ಲ ಸರ್, ನಾವೆಲ್ಲ ಚಿಕ್ಕ ಕಲಾವಿದರು, ಕರೆಸಿ ಬನ್ನಿ. ಅದೊಂಥರ ಅದು ಏನಕ್ಕೆ ಆ ಗೌರವ ಕೊಡ್ತಾರೆ ನನಗೇ ಗೊತ್ತಿಲ್ಲ, ಅದು ಏನು ಕಂಡಿದ್ದಾರೆ ಅಂತ. ಸೊ ಎಲ್ಲ ಅವ್ರದ್ದು ಎಲ್ಲ ಸಕ್ಸಸ್ ವಿಷಯದಲ್ಲೂ ನಾನು ಕರ್ಕೊಂಡು ಇಲ್ಲಿರಿ, ನೀವಿರಿ, ನೀವು ಕೂತಿರಿ, ನೀವು ಬನ್ನಿ, ನೀವು ಬನ್ನಿ ಅಂತ ಹೇಳ್ತಾರೆ. ಸರಿ, ಈ ಉಪ್ಪಿ 2 ನನಗೆ ಕರ್ಕೊಂಬಂದು ಸರ್ ಕಂಠೀರ್ವ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಕ್ಯಾರವ್ಯಾನ್ ಮಾಡಿಸಿ, ಆ ಕ್ಯಾರವ್ಯಾನಲ್ಲಿ ಕೂರಿಸಿ, ಉಪೇಂದ್ರ ಅಂತ ದೊಡ್ಡ ಡೈರೆಕ್ಟರ್ ಅಂಡ್ ಸ್ಟಾರ್ ಕೂರಿಸ್ಬಿಟ್ಟು, ಅವ್ರದ್ದು ಏನು ವಿಗ್ ಉಪಯೋಗಿಸಿದ್ರು ಉಪ್ಪಿ 2 ಆ ವಿಗ್ನ ನನಗೆ ಹಾಕ್ಸಿ, ನನಗೆ ಡೈಲಾಗ್ಗಳು ಬರೆದು ಆ ಡೈಲಾಗನ್ನು ನನಗೆ ರೆಡಿ ಮಾಡಿ, ನೀವು ಈ ಡೈಲಾಗೆಲ್ಲ ಹೇಳಬೇಕು ಸ್ಟೇಜ್ ಮೇಲೆ. ಸರ್, ನೀವಿಲ್ಲದೆ ನಾವು ಸ್ಟೇಜ್ ಮೇಲೆ ಹೋದರೆ ಇಡೀ ಉಪ್ಪಿ ಫ್ಯಾನ್ಸ್ ಬಂದವರೇ ಸರ್, ಇಡೀ ಕರ್ನಾಟಕದಿಂದ ಸ್ಟೇಜ್
ಬೇರೆಯವ್ರಿಗಾಗಲ್ಲ, ನಿಮಗಾಗುತ್ತೆ, ಹೋಗಿ ಕಂಟ್ರೋಲ್ ಮಾಡಬೇಕು ನೀವು, ನಾನು ಬರೋವರೆಗೂ ಕಂಟ್ರೋಲ್ ಮಾಡಬೇಕು, ಯಾರು ಏನು ಅನ್ಬಾರ್ದು, ಹಂಗೆ ಹೋಗಿ ಅಂದರು. ನಾನು ಹೋಗ್ಬಿಟ್ಟು ಎಲ್ಲೇ ಉಪೇಂದ್ರ ಬರ್ತಾರ್ರಿ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರ್ ಹೋಗಬೇಕು. ಹೋಗ್ಬಿಟ್ಟು ಉಪೇಂದ್ರದ ಹಿಸ್ಟ್ರಿ ಎಲ್ಲ ಮಾತಾಡಿ ಎಲ್ಲ ಮಾಡಿ ಅದೆಲ್ಲ ಮಾಡಿ ಫುಲ್ ಎಷ್ಟು ಒಂದು 9 ಪೇಜ್ ಏನಾಯಿತು ರೆಡಿ ಮಾಡಿಸಿದ್ರು ನನಗೆ. ಎಲ್ಲ ರೆಡಿ ಮಾಡಿಸಿ ಕೂತ್ಕೊಂಡಾಗ ಜನ ಎಲ್ಲ ಬಂದರು, ಆಚೆ ಹೋಗಿ ನೋಡ್ಕೊಂಬಂದು ದಯಾನಂದ್ ಅದು ಬಿಟ್ಬಿಡಿ ಬೇರೆ ಮಾಡೋಣ, ಬೇರೆ ಬರ್ಕೊಟ್ರು ಇಮ್ಮಿಡಿಯೇಟಲ್ಲೇ ಮೇಲೆ ಅದು ಬೇಡ ಬಿಡಿ, ಇವರು ಜಾಸ್ತಿ ಜನ ಬಂದುಬಿಟ್ಟವ್ರಿ, ನಾನು ಬೇರೆ ಥರ ಹೇಳಿ ಸರ್. 6 ಥರ ಉಪ್ಪಿಟ್ಟು ಮಾಡಿಸಿದ್ರು ಸರ್, ಉಪ್ಪಿಟ್ಟುಗೆ ಉಪ್ಪಿಟ್ಟು 6 ಥರ ಉಪ್ಪಿಟ್ಟು. ಅವತ್ತು ನಾನು ಸದ್ಯ ಮಿರ್ಚಿ ಅಂತ ಸಿನಿಮಾ ಹೆಸರು ಇಟ್ಟಿಲ್ವಲ್ಲ ನೀವು, 6 ಥರ ಮಿರ್ಚಿ ಇಟ್ಬಿಟ್ಟಿದ್ರು ಅಂತಂದೆ ರೇಕ್ಸಕ್ಕೆ. ಸೊ ಕ್ಯಾರವನಲ್ಲಿ ನಮ್ಮಂಥ ಆರ್ಟಿಸ್ಟ್ಗೆ ಕ್ಯಾರವನ್, ಅವ್ರಿಗೆ ಬೇರೆ ಕ್ಯಾರವನ್ ಇದೆ, ನಮ್ಮ ಕ್ಯಾರವನಲ್ಲಿ ಕೂತ್ ಅವ್ರ ಕ್ಯಾರವನ್ ಅವ್ರು ಕೂತೇ ಇಲ್ಲ, ನನ್ನ ಕ್ಯಾರವನಿಗೆ ಬಂದು ರಾಮಕೃಷ್ಣ ಹತ್ರ ಹೇಳಿ ಅವ್ರ ಮೇಕಪ್ ಮ್ಯಾನು ಅವ್ರ ಹತ್ರನೇ ನನಗೆ ಪಕ್ಕ ಮೇಕಪ್ ಮಾಡಿಸಿ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡಿಸಿದ್ರು. ಪರ್ಫಾರ್ಮ್ ಮಾಡಿಸಿ ಅದಕ್ಕೆ ಪೇಮೆಂಟ್ ಬಂತ ಅಂತ ಅವಾಗಲೇ ನೋಡ್ತಾರೆ, ನೋಡಿ ಹೋಗ್ಬೇಡಿ ಇರಿ ಅದು ಈಸ್ಕೊಂಡು ಹೋಗ್ಬೇಕು ನೀವು ಅಂತ. ಏನೋ ಯಾರ್ದೋ ಪ್ರೊಡಕ್ಷನು ಕಿತ್ಕೊಂಡು ಹೋಗಿ ಅನ್ನೋಂಗೆ, ಅವ್ರದೇ ಪ್ರೊಡಕ್ಷನು ಅದು ಹೇಳಲ್ಲ ಅವರು, ಬಿಟ್ಟರೆ ಆಮೇಲೆ ಸಿಗ್ತಾರೆ ಅವರು ಅಂತ ಇಸ್ಕೊಂಡು. ಆಯಿತಾ, ಇದೊಂದು ಈ ಚಾಲೆಂಜ್ಗಳೆಲ್ಲ ಸ್ಪಾಟಲ್ಲಿ ಕೊಡೋದು. ಪ್ರೆಸ್ ರಿಲೀಸು ಸರ್, ಉಪ್ಪಿಟ್ಟು ಉಪ್ಪಿಟ್ಟಿನಲ್ಲಿ ಪಾರ್ಟ್ ಮಾಡಿದೆ ನಾನು, ಸ್ವಾಮೀಜಿಯದು ಪಾರ್ಟ್ ಮಾಡಿದೆ, ಅದೇ ಅವರು ಆಗ್ತು ಅಂತ ಉಗಿಯೋದು ಅದೆಲ್ಲ ಮಾಡಿದೆ. ಪ್ರೆಸ್ ಮೀಟ್ಗೆ ಬನ್ನಿರಿ ಅಂದರು. ಪ್ರೆಸ್ ಮೀಟ್ಗೆ ಹೋಗಿ ನಾವೇನು ಕೂತ್ಕೊಳ್ಳೋದು, ದೊಡ್ಡ ದೊಡ್ಡ ಸ್ಟಾರ್ ಕೂತ್ಕೊಳ್ಳಿ. ಉಪೇಂದ್ರೆ ಇರೋ ಪ್ರೆಸ್ ಮೀಟಲ್ಲಿ ನಾವು ಯಾರು ಕೇಳ್ತಾರೆ ನಮ್ಮನ್ನು, ಮಾಮೂಲಿ ಪ್ರೆಸ್ ಮೀಟಲ್ಲಿ ಯಾರೂ ಕೇಳಲ್ಲ ನಮ್ಮನ್ನು. ನಂಗೆ ಗೊತ್ತು ಪ್ರೆಸ್ ಮೀಟು ಅಂತಂದರೆ ಬರೀ ದೊಡ್ಡ ಸ್ಟಾರು ಹುಡುಗಿರು ಅವ್ರನ್ನೆಲ್ಲ ಕೇಳ್ತಾರೆ, ನಮ್ಮನ್ನು ಕೇಳಲ್ಲ, ನಂಗೆ ಗೊತ್ತು. ಇಲ್ಲ ಇಲ್ಲ ಬರಲೇಬೇಕು ನೀವು ಅಂದರು. ನಾನು ಯಾವುದಕ್ಕೂ ಒಂದು ಶೋಗಿರೋ ಡ್ರೆಸ್ಸೆಲ್ಲ ಸೂಟ್ ಕೇಸಲ್ಲ ಹಾಕೋಣ, ನಾನು ಯಾವತ್ತು ಕಾರಲ್ಲಿ ಇರುತ್ತೆ ನಮ್ಮ ಡ್ರೆಸ್ಸು ಸೂಟು ವಿಗ್ಗು ಎಲ್ಲ ಮೇಕಪ್ ಇಟ್ಟಿರ್ತೀನಿ, ಯಾಕೆಂದರೆ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಯುದ್ಧ ಬರುತ್ತೋ ಅಂತ. ಸರಿ, ಹೋದರೆ ಬನ್ನಿ ಬನ್ನಿ ಅಂತ ಒಂದು ಚಡ್ಡಿ ಹಾಕ್ಕೊಂಡು ಬಂದರು. ಅವ್ರದೇ ರಿಸಾರ್ಟ್, ಉಪ್ಪಿ ರಿಸಾರ್ಟ್, ಫುಲ್ ಒಂದು 25 ಕ್ಯಾಮ್ರಾ, ಎಲ್ಲ ದೂರದರ್ಶನದ ಎಲ್ಲ ನಿಂತಿದೆ. ಆ ಒಂದು 25-50 ಜನ ಪ್ರೆಸ್ನವ್ರು, 150 ಜನ ಬೇರೆ, ಆಮೇಲೆ ಮೀಡಿಯಾದವ್ರು ಇನ್ನೊಂದು 150 ಜನ ಬೇರೆ ಎಲ್ಲ ಬಂದು. ಹೌದಾ ದಯಾನಂದ್ ಬನ್ನಿ, ಹಿಂಗೆ ಬರ್ತೀರಾ? ನಾನು ಹಿಂಗೆ ಏನಕ್ಕೆ ಸರ್, ಸುಮ್ಮನೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಆ ಅಮ್ಮನ ಮೈಕ್ ಕಿತ್ಕೊಳ್ಳಿ. ಯಾಕೆ ಸರ್? ಇಲ್ಲ, ಅವಳು ಮಾತಾಡ್ತಾರೋ ಮೈಕ್ ಕಿತ್ಕೊಂಡು ನೀವು ಮಾತಾಡಿ. ಯಾಕೆ? ಅದು ಒಂದು ಸಾಂಗ್ಗೆ ಲೀಡ್ ಬೇಕು ನನಗೆ. ಸರಿ, ಏನು ಹೇಳ್ತಾ ಇದ್ರೆ ನೀವು ಬೇಕು ಬೇಕು ಅನ್ನೋದು ನನ್ನ ಸಾಂಗು, ಅದಕ್ಕೆ ಲೀಡ್ ಬೇಕು. ಅದು ಏನು ಮಾಡ್ತೀರ ನಿಮಗೆ ಬಿಟ್ಟಿರೋದು ಅಂತ ಹೋಗ್ಬಿಟ್ರು ಸರ್. ಒಂದು ಸಾಂಗ್ದು ಲೀಡು, 5 ಸಾಂಗನ್ನು 5 ಲೀಡಲ್ಲಿ ಕೊಟ್ಟಿದ್ದಾರೆ, ಒಂದು ಸಾಂಗ್ಗೆ ಲೀಡು ನಂದು ಆ್ಯಕ್ಟಿಂಗು, ಇದನ್ನು ಇಷ್ಟೇ ಲೈನ್ ಹೇಳಿದ್ದು. ಹೋಗ್ಬಿಟ್ರು, ನಾನು ಹೋಗಿ ಡ್ರೆಸ್ ಮಾಡ್ಕೊಂಬಂದು ಹುಡುಕನ್ ಥರ ಹೋಗ್ಬಿಟ್ಟು ಆಮೇಲೆ ಕೊಡ್ರೆ ಮೈಕು ಅಂದ್ಬಿಟ್ಟು ಕಿತ್ಕೊಂಡು ಆಮೇಲೆ ಬೇಕು ಬೇಕು ಎಲ್ರಿಗೂ ಬೇಕು ಪ್ರೆಸ್ನವ್ರಿಗೂ ಬೇಕು ಫುಟೇಜು ಅಂದ್ಕೊಂಡು ಅಲ್ಲೇ ಮಾತಾಡಿ ಒಂದು 6-7 ನಿಮಿಷದ ಮಾತಾಡಿ ಫುಲ್ ಎಲ್ಲ ಕ್ಲಾಪ್ಸ್ ಹೊಡೆದ್ರೆ ಎಲ್ಲ ಮಾಡಿದ್ರು. ನೋಡಿ, ಇದು ಬೇರೆಯವ್ರು ಮಾಡೋಕ್ಕಾಯ್ತದ, ಅದಕ್ಕೆ ನಿಮ್ಮನ್ನು ಕಲಿಸಿದ್ದು ಅಂತ. ಇದು ಹೆಂಗೆ ಅಂದರೆ, ಈಜ್ ಬರ್ದಿರೋಂಗೆ ನೀರಿಗೆ ತಗ್ಬಿಟ್ರೆ ಅವ್ನು ಈಜ್ಬಿಡ್ತಾನೆ ಅಂತ. ಆ ಥರ ಉಪೇಂದ್ರ ಅವ್ರಿಗೆ ಒಂದು ಭರವಸೆ ಇದೆ ಸರ್, ಒಳಗಡೆ ಈ ಆರ್ಟಿಸ್ಟ್ನಿಂದ ಇದು ತೆಗಿಬೋದು, ಈ ಆರ್ಟಿಸ್ಟಿಂದ ಇದು ತೆಗಿಬೋದು ಅಂತ ಭರವಸೆ ಇದೆ. ಆ ಭರವಸೆನೇ ಅವ್ರ ಲೈಫ್. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಲ್ಲ ಹೊರಗಡೆ, ಹೊಗಳಲ್ಲ, ಹೊಗಳೋದು ಇಲ್ಲ ತೆಗೊಳ್ಳೋದು ಇಲ್ಲ. ಬಟ್ ಕೆಲಸ ಮಾತ್ರ ತೆಗಿಯೋಕ್ಕೆ ಅಂತ ಅದ್ಭುತವಾದ ಡೈರೆಕ್ಟ್ರ್ ಇನ್ಯಾರು ಇಲ್ಲ, ಕೂತ್ಕೊಂಡು ಕಡೆ ಕೆಲಸ ತೆಗಿತಾರೆ ನಮ್ಮ ಹಿಂಗೆ ನೋಡಿದ್ರೆ. ಹೌದಾ ಬಿಡಿ, ಅದಕ್ಕೊಂದು ಟೇಬಲ್ ಹಾಕೋಣ ಅಂತಾರೆ. ಹೆಂಗೆ, ಏನು ನೋಡಿದ್ರು? ದಟ್ ಈಸ್ ಉಪೇಂದ್ರ. ಕೆ ಉಪೇಂದ್ರ, ನಾನು ಏನು ಹೇಳ್ತೀನಿ ಅಂದರೆ, ಬಹುಶಃ ನನ್ನ ಎಕ್ಸಾಂಪಲ್ ತಪ್ಪಾಗಿರ್ಬೋದು, ಈ ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ, ಆ ಇಂಡಸ್ಟ್ರಿ ಎಲ್ಲ ಹಿಂಗೆ ಆ ಕಡೆ ಈ ಕಡೆ ಏನೋ ಅಲ್ಲಾಡ್ತಾ ಇದೆ ಅಂದರೆ ಒಳಗಡೆಯಿಂದ ಒಂದು ಬರ್ತದೆ, ಅದು ಉಪೇಂದ್ರ. ಇಂಡಸ್ಟ್ರಿ ಯಾವತ್ತೂ ಸಹಾಯ ಅಲ್ಲ, ಇಂಡಸ್ಟ್ರಿ ಯಾವತ್ತೂ ಬೆಳೀತಾ 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 ಹೋಗುತ್ತೆ, ಚೇಂಜ್ ಆಗ್ತಾ ಹೋಗ್ತಾರೆ ಎಲ್ಲರೂ. ಬಟ್ ಉಪೇಂದ್ರ ಮಾತ್ರ ಅದರೊಳಗಿಂದ ಇನ್ನೂ ಬೆಳೀತಾನೆ ಹೋಗ್ತಾರೆ, ಅವ್ರು ಬಿದ್ದೋಗಲ್ಲ ಕೆಳಗಡೆ. ಯಾಕೆ ಅಂದರೆ, ಯಾವತ್ತೂ ಸಾಕು ಅನ್ನೋನೇ ಸಾಹುಕಾರ, ಬೇಕು ಅನ್ನೋನು ಭಿಕ್ಷುಕ. ನಮ್ಗೆ ಬೇಕು ನಮ್ಗೆ ಬೇಕು ಅಂದರೆ ಅವ್ನು ಭಿಕ್ಷುಕ, ನಂಗೆ ಸಾಕು ಅನ್ನೋನು ಸಾಹುಕಾರ. ಅವ್ರಿಗೆ ಒಂದು ಆತ್ಮತೃಪ್ತಿ ಇದೆ ದುಡ್ಡಿನ ಬಗ್ಗೆ ಮಾತ್ರ, ಕೆಲಸದ ಬಗ್ಗೆ ಆತ್ಮತೃಪ್ತಿ ಇಲ್ಲ ಅವ್ರಿಗೆ. ಅವ್ರು ಇನ್ನೂ ಮಾಡ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಮೊನ್ನೆ ಧೀರನ್ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದೆ, ಅವರು ಡೈರೆಕ್ಟ್ರೆಲ್ಲ ಕೇಳ್ಕೊಂಡ್ರು, ಸರ್ ಉಪೇಂದ್ರ ಅವರು ಒಂದು ಸಾಂಗ್ ಆಡಬೇಕು ಸರ್, ಅದು ಏನೈತೆ ಅಮೌಂಟ್ ಕೊಡ್ತೀನಿ ನಾನು, ಕೈಲಿ ಆಡಿಸಿ ಸರ್, ನೀವು ಹೇಳಿದ್ರೆ ಆಗುತ್ತೆ. ನೀವು ಕೇಳಿದ್ರೆ, ಕೇಳಿದ್ವಿ ಸರ್ ಆಗಲ್ಲ ಅಂತ ಹೇಳಿದ್ರು ಅವರ ಯಾರು ಒಪ್ಪಿಗೆ ರೀ, ಆಗಲ್ಲ ಅಂದ್ಬಿಟ್ರು, ಈಗ ಬ್ಯುಸಿ ಇದ್ದಾರೆ ಆಗಲ್ಲ ಅಂದ್ಬಿಟ್ರು. ನಾವು 3 ತಿಂಗಳಿಂದ ಟ್ರೈ ಮಾಡ್ತೆ. ನಾನು ಹೋಗಿ ಹೇಳಿದೆ, ಗುರುವೇ ನಾನು ಫೋನ್ ಮಾಡ್ತೀನಿ ಆಮೇಲೆ ಅಂದರು. ಹಾಂ ಇದಷ್ಟೇ ಸುಮ್ಮನೆ ಸರ್ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಎಲ್ಲಿ ಬುಕ್ ಮಾಡ್ತೀರಾ ಸ್ಟುಡಿಯೋ ಬುಕ್ ಮಾಡಿ ಅಂದರು. ಗುರುಕಿರಣ್ ಡೇ ಸ್ಟುಡಿಯೋ ಬುಕ್ ಒಳ್ಳೇದು ಬಿಡಿ ಅಂದರು. ಹೋಗಿ ಬುಕ್ ಮಾಡಿದೆ ಸರ್. ಆ ಸ್ಟುಡಿಯೋಗೆ ಹೋದಾಗ ಒಂದು ಸಣ್ಣ ಒಂದು ಸಂಗತಿ ನೋಡಿದೆ ಸರ್, ಭಾಳ ಖುಷಿಯಾಯಿತು ನನಗೆ. ಏನು ಅಂದರೆ,
ಅವ್ರ ಮಗಳು ಆಲ್ರೆಡಿ ನೆನ್ನೆಯಿಂದ ಅಲ್ಲಿದ್ದಾರೆ ಗುರುಕಿರಣ್ ಮನೇಲಿ. ನಾನು ಕೇಳಿದೆ, ಮಗಳು ಇಲ್ಲಿ ಬಂದಿದ್ದಾರಾ? ಅದು ನೀವು ಇಲ್ಲಿ ರೆಕಾರ್ಡಿಂಗ್ ಇದೆ ಅಂದರಲ್ಲ, ಅವಾಗ ನನಗೆ ಆಶ್ಚರ್ಯ ಆಯಿತು. ಅದಕ್ಕೇನೆ ಸರ್, ಇಲ್ಲಿ ಏನು ಅವ್ರ ಫ್ರೆಂಡ್ಸಾ? ಇಲ್ಲ ಇಲ್ಲ, ಇದು ಸಂಗೀತದ ಮನೆ ಗುರುಕಿರಣ್ರು. ಅವಳು ಬರ್ತಾ ಹೋಗ್ತಾ ಇದ್ದರೆ ಅವ್ರ ಮಿಸ್ಸಸ್ಸು, ಆ ಸಂಗೀತ, ಇವರು ಅದೆಲ್ಲ ಒಂದು ಸಿಸ್ಟಮ್ ಚೆನ್ನಾಗಿದೆ ಅವ್ರ ಮನೇಲಿ, ಅದನ್ನು ಕಲೀಲಿ ಅಂತ ಕಳಿಸಿದ್ದೀನಿ. ಇನ್ನೊಬ್ಬರು ಮನೆಗೆ ಮಗಳನ್ನು ಕಳಿಸ್ಬೇಕಾದ್ರೆ ಆ ಭರವಸೆ ಹೆಂಗಿರ್ಬೇಕು ಸರ್? ಕಲಿ ನೀನು ಕಲಿ, ಅಲ್ಲಿದ್ದರೆ ಸಾಕು ನಿನಗೆ. ಅಂದರೆ ಏನು ಕಲಿಸ್ತಾರೆ ಅವರು? ಏನು ಕಲಿಸ್ತಾರೆ? ಗುರುಗೆ ಗೊತ್ತಿಲ್ಲ, ಅವ್ರ ಮಗಳ ಉಪೇಂದ್ರ ಮಗಳು ಮನೇಲಿದ್ದಾರೆ ಅಂತ ಗುರುಗೆ ಗೊತ್ತಿಲ್ಲ. ಓ, ಇಲ್ಲೇ ಇದ್ದಾರಾ ಅಂತ ಕೇಳ್ತಾರೆ. ಅಷ್ಟೊಂದು ಮನೆ ಅಲ್ವ ಅವರು, ಮೂರು ಫ್ಲೋರ್. ಇಲ್ಲ ಇಲ್ಲ, ಕಲೀಲಿ, ಇಲ್ಲಿದ್ದರೆ ಕಲಿತಾರೆ, ಇಲ್ಲೇನು ಕಲಿಸ್ಬೇಕಾಗಿಲ್ಲ. ಅದು ಸಂಗೀತದ ಮನೆ. ಅವರೇ ಇಂಟ್ರೊಡ್ಯೂಸ್ ಮಾಡಿರೋ ಗುರುಕಿರಣ್. ಅವ್ರ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡ್ತಾರೆ. ಬಂದರು ಸರ್, ಹಾಡಿದ್ರು ಅಂದರು. ನನಗೇನು ಸರ್ ವಾಯ್ಸ್ ಎಲ್ಲ ಚೇಂಜ್ ಮಾಡ್ತಾರೆ, ನಿಮ್ಮನ್ನು ನೋಡಿ ಸ್ಫೂರ್ತಿ ಅಂತಾರೆ. ಅದಕ್ಕೂ ತಿರ್ಗಿ ನಮ್ಮ ಹೆಸರು ಹೇಳ್ತಾರೆ. ಆಮೇಲೆ ರೆಕಾರ್ಡಿಂಗ್ ಮಾಡಿಕೊಟ್ರು ಸರ್ ಸರ್ ಅಂತ. ಹಿಂದೆ ಹೋದರು ಇವರೆಲ್ಲ, ಒಂದಷ್ಟು ದುಡ್ಡು ಇಟ್ಕೊಂಡು 2 ಲಕ್ಷ 3 ಲಕ್ಷ ತೊಗೋತಾರಲ್ಲ ಸಾಂಗ್, ದಯಾನಂದ ಇದ್ದಾರೆ ಅವ್ರಿಗೋಸ್ಕರ ಅಂದ್ಬಿಟ್ಟು ಒಬ್ರು 1 ರೂಪಾಯಿ ತಗೊಳ್ಳಲ್ಲ ನಾನು. ದಯಾನಂದ ಇದ್ದಾರೆ, ನಾನು ಅವ್ರಿಗೋಸ್ಕರ ಆಡಿರೋದು, ನಿಮಗೋಸ್ಕರ ಅಲ್ಲ. ನೀವು ಯಾರು ಅಂತ ಗೊತ್ತಿಲ್ಲ ನನಗೆ. ನಾಳೆ ಭಾಳ ದೊಡ್ಡ ಡೈರೆಕ್ಟ್ರಾಗಿ, ದೊಡ್ಡ ಆ್ಯಕ್ಟ್ರಾಗಿ, ಭಾಳ ಒಳ್ಳೇದು, ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ. ನಾನು ದಯಾನಂದ್ ಕೇಳಿದ್ದಾರೆ, ಗುರುವೇ ಹೊರಟ್ಬಿಡಿ ಸರ್. ಏನು ಮಾಡ್ತೀರಾ? ಹೌ ಡು ಯು ಪೇ ಹಿಮ್? ಹೆಂಗೆ ಕೊಡ್ತೀರಾ ಅವ್ರಿಗೆ ದುಡ್ಡು? ಯಾವ ಜನ್ಮದಲ್ಲಿ ಕೊಡ್ತೀರಾ? ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ ಸರ್, ದುಡ್ಡು ಅವ್ರು ಕೇಳಿದ್ರೆ 2 ಲಕ್ಷ 3 ಲಕ್ಷ ಹೆಂಗೆ ಕೊಡೋಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಒಂದು ಅಭಿಮಾನ, ಒಂದು ಆತ್ಮೀಯತೆ ಹೆಂಗಿದೆ ಅಂದರೆ, ಈಗ ಇದು ನನ್ನ ಹೃದಯದ ಇತಿಹಾಸದಲ್ಲಿ ಅವ್ರನ್ನ ಬರೆದಿಟ್ವ ನಾವು ಸ್ವರ್ಣಾಕ್ಷರದಲ್ಲಿ. ಜನಗಳನ್ನ ಹೆಂಗೆ ಗಳಿಸೋದು ಅನ್ನೋದು ಅವ್ರ ಹತ್ರ ಕಲಿಬೇಕು ಸರ್. ನೀವು ನೋಡಿ, ಸ್ವಾಮಿಗಳು ಅವ್ರ ಫ್ರೆಂಡ್ಸು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಹೋಗಿ ಎಷ್ಟು ಗೌರವದಿಂದ ಮಾತಾಡ್ತಾರೆ. ಆಳ್ವಾಸ್ ಮೋಹನ್ ಅವರು ಏನು ಗೌರವದಿಂದ ಮಾತಾಡ್ತಾರೆ ಗೊತ್ತಾ ಅವ್ರ ಬಗ್ಗೆ? ಯಾರೇ ಕೇಳಿ, ಸ್ವಾಮಿಗಳನ್ನ ಕೇಳಿದ್ರು ಉಡುಪಿಯಲ್ಲಿ, ಅಯ್ಯೋ ಉಪೇಂದ್ರ ಅವರು ಇಲ್ಲಿ ಬಂದಿದ್ರು ಭಾಳ ಒಳ್ಳೆಯದು. ಇದು ಯಾಕೆ ಅಂತಂದರೆ, ಬಹುಶಃ ಅವರು ಜೀವನನ ಹಂಗೆ ಅವ್ರಿಗೆ ಜೀವನ ಕಲಿಸ್ಬಿಟ್ಟಿದೆ ಪಾಠ. ಹಸುವು ನೋವು ಸಂಕಟ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಟೀಚರ್ಸ್ ಇನ್ಯಾರೂ ಇಲ್ಲ. ಇನ್ಸಲ್ಟ್ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಿನ್ಸಿಪಲ್ ಯಾರೂ ಇಲ್ಲ. ಅದು ಅವ್ರಿಗೆ ಸಿಕ್ಕಿದೆ, ಅದರಿಂದನೇ ಅವ್ರು ಅಷ್ಟು ಬೆಳೆದಿರೋದು. ಈ ಥರ ಇವರೊಬ್ಬರೇ ಅಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ಬಗ್ಗೆನೂ ನನಗೆ ಹೇಳೋಕ್ಕೆ ಭಾಳಷ್ಟಿದೆ. ಪ್ರತಿಯೊಬ್ಬಂದು ಎಲ್ಲರಿಗೂ ಹೇಳೋಕ್ಕಾಗಲ್ಲ, ಎಲ್ಲರ ಹತ್ರಲ್ಲೂ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ನನಗೆ ಅನುಭವ ಪಟ್ಟಿರೋದ್ರಲ್ಲಿ ನನಗೆ ಸುಜಂದ್ ಹೇಳಿದ್ನಲ್ಲ, ಸುಜನ್ ಅದ್ಭುತವಾದ ಒಂದು ವ್ಯಕ್ತಿತ್ವ. ಮರ ನೆಡಬೇಕು ಅಂತಾರೆ, ನೀರು ಅವರೇ ಇನ್ನೂ ಹಿಂಗಿಂಗ್ ಮೇಲೆ ಬರ್ತಾವ್ರೆ, ಎಲ್ಲರೂ ಎತ್ಕೊಂಡು ಮೇಲೆ ಬರ್ತೀನಿ ಅಂತಾರೆ. ಒಬ್ಬರೇ ಮುಂದೋಗಲ್ಲ, ಒಬ್ಬರೇ ಮುಂದೋಗೋದೇ ಇಲ್ಲ. ಎಲ್ಲರೂ ಬಾ, ನೀನು ಬಾ, ಮಂಡ್ಯ ರಮೇಶ್ ನೀನು ಬಾ, ಹ್ಞೂ ಕುರಿ ನೀನು ಬಾ, ನೀನು ಬಾ. ಎಷ್ಟು ಜನ ಕರೀತಾರೆ ನೋಡಿ. ನಾನು ಅವ್ರು ಫಸ್ಟ್ ಟೈಮ್ ಮಜಾ ಟಾಕಿಸ್ದು ಫಸ್ಟ್ ಮಾಡಿದಾಗ ನಾನಂದೆ, ಚಿಂದಿ ಮಾಡ್ಬಿಡೋದು ಸ್ಟ್ಯಾಂಡಪ್ ಕಾಮಿಡಿ ಇನ್ಮೇಲೆ ನೀವು ಅಂತ. ಮಾಡಲ್ಲ, ನಾನು ಇದೇ ಮಾಡೋದು, ಮಜಾ ಟಾಕಿಸೇ ಮಾಡೋದು. ನಾನು ಪಬ್ಲಿಕಲ್ಲಿ ನಿಮಗೆ ನೀವು ಶೋ ಮಾಡೋದಕ್ಕೆ ಅಂತ ಒಂದು 10 ಲಕ್ಷಕ್ಕೆ ಕೇಳಿದ್ರು, 10 ಲಕ್ಷ ಕೊಟ್ಬಿಡ್ತೀನಿ ಸರ್ ವಿತ್ ಸೂಟ್ಗೆ ಸಂಗೆ ತಂದು ಕೊಟ್ಬಿಡ್ತೀನಿ ಸುಜನ್ಗೆ. ನಾನು ಬರೋಲ್ಲ, ನಾನು ಮಜಾ ಟಾಕಿಸಿರುವಾಗ ಎಲ್ಲೂ ಬರೋಲ್ಲ. ಒಂದು ಸಿದ್ಧಾಂತ ಇಟ್ಕೊಂಬಿಟ್ರು. ಏನು ಆಸ್ಟ್ರೇಲಿಯಾಗೆ ಹೋದ್ವಿ, ಅಲ್ಲೂ ಅಷ್ಟೇ, ನನ್ನ ಸ್ಟೇಜ್ ಮೇಲೆ ಬಿಟ್ಬಿಟ್ಟು ಮಾಡಿ ಅಂದ್ಬಿಟ್ಟು ಬಂದ್ಬಿಡೋರು. ಗುರುಕಿರಣ ಅಷ್ಟೇ, ಇದುವರೆಗೂ ಯಾವ ಸ್ಟೇಜ್ ಮೇಲೂ ನಿಮ್ಗೆ 10 ನಿಮಿಷ ಮಾಡಿ, 15 ನಿಮಿಷ ಮಾಡಿ ಅಂತ ಕಳಿಸಿಲ್ಲ. ಎಲ್ಲರಿಗೂ ಹಂಗೆ ಕಳಿಸ್ತಾರೆ ಒಂದು ಸಾಂಗ್. ಇಡೀ ಗುರುಕಿರಣ್ ಮ್ಯೂಸಿಕಲ್ ನೈಟ್ ನಾನು ಮಾಡ್ತಾಯಿದ್ದೀನಿ, ಇವತ್ತುವರೆಗೂ ಮಾಡ್ತಾನೇ ಇದ್ದೀನಿ. ಪ್ರತಿ ಒಂದು ಸಾಂಗ್, ಈ ಸಾಂಗ್ ಇವ್ರು ಹೋಗಬೇಕು, ಇದಾದಮೇಲೆ ಇವ್ರ ಸಾಂಗು, ಎಲ್ಲರಿಗೂ ಲೆಕ್ಕಾಚಾರ ಇದೆ. ಒಬ್ಬರಿಗೆ ಒಂದೊಂದು ಸಾಂಗೆ, ಅಷ್ಟು ಸಿಂಗರ್ಸ್ ಇರ್ತಾರಲ್ಲಿ, 20-25 ಸಿಂಗರ್ಸ್ ಬಂದಿರ್ತಾರೆ. ಅದರಲ್ಲಿ ಗುರುಕಿರಣ್ಡೇ ಒಂದು 10 ಸಾಂಗ್ ಇರುತ್ತೆ, ಅವ್ರದ್ದೇ ಅಲ್ವಾ ಶೋ. ದಯಾನಂದ್ ಕಳಿಸಿ ನೆಕ್ಸ್ಟು, ಅಷ್ಟೇ. ಇಷ್ಟು ನಿಮಿಷ ಮಾಡಿ ಅಂತ ಹೇಳೋದೇ ಇಲ್ಲ. ಸೈಡಲ್ಲಿ ನಿಂತಿರ್ತಾರೆ, ಅವ್ರಿಗೆ ಗೊತ್ತು ಲಾಸ್ಟ್ ಡೈಲಾಗ್ ಇದೆ ಒಂದು ಬತ್ತಾನೆ ಅಂತ ಗೊತ್ತು. ಅವ್ರಿಗೆ ಪಂಚ್ ತಗೊಳ್ಳದೆ ಬರಲ್ಲ ಗೊತ್ತು. ಇದೆಲ್ಲ ಇವ್ರುಗಳ ಯಂಗ್ಸ್ಟರ್ಸ್ ಇವರೆಲ್ಲ. ನನ್ನ ಪ್ರಕಾರ ಗುರುಕಿರಣು ಸುಜನ್ ಎಲ್ಲ ಯಂಗ್ಸ್ಟರ್ಸು. ಬರೀ ಯಂಗ್ಸ್ಟರ್ಸ್ಗೇ ಈ ಗುಣ ಇದೆ, ಬಹುಶಃ ನನಗೆ ಅನಿಸುತ್ತೆ ಈ ಮಣ್ಣಿನ ಗುಣ ಅದು ಅಂತ. ಇದು ಇವ್ರುಗಳಿಗೆ ಬಂದಿರೋದಲ್ಲ, ಈ ಕನ್ನಡ ಮಣ್ಣಿನ ಗುಣ. ಇಲ್ಲಿ ಹುಟ್ಟೋರ ಹಂಗೆ ಹುಟ್ಬಿಟ್ಟವ್ರ ಅಂತ. ಎಂತೆಂಥ ಆರ್ಟಿಸ್ಟ್ ನಾನು ಲೇವಡಿ ಮಾಡಿಲ್ಲ ಅಂತಲ್ಲ, ಬೇಜಾನ್ ಲೇವಡಿ ಮಾಡಿಬಿಟ್ಟಿದ್ದೀನಿ ಮಿಮಿಕ್ರಿಯಲ್ಲಿ, ಯಾರ್ಯಾರೋ ಲೇವಡಿ ಮಾಡಿಬಿಟ್ಟಿದ್ದೀನಿ. ಬಟ್ ಒಂದು ಸಿದ್ಧಾಂತ ಇದೆ, ಯಾವಾಗಾದ್ರೂ ಒಂದು ಗಾಯ ಮಾಡಿದ್ರೆ ಅದಕ್ಕೆ ನೀವು ಇಮಿಡಿಯೇಟ್ ಮುಲಾಮ್ ಹಚ್ಚಬೇಕು ಅಂತ. ಒಂದು ಸತಿ ಹಿಂಗೆ ಜೋಕ್ ಮಾಡ್ತಾ ಮಾಡ್ತಾ ಉಪೇಂದ್ರ ಬಗ್ಗೆ ಮಾತಾಡ್ಬಿಟ್ಟೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣ ಮುಚ್ಚಿ ನನ್ನ ಪ್ರೀತ್ಸೆ, ಕಣ್ಣು ಮುಚ್ಚೆ ಪ್ರೀತಿಸ್ಬೇಕು, ಕಣ್ಣು ಬಿಟ್ಟರೆ ಪ್ರೀತ್ಸೋಕ್ಕಾಗಲ್ಲ, ಅದು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೆ ಹೇಗೆ. ಆಮೇಲೆ ನೋಡೋಕ್ಕಾಗಲ್ಲ, ಅಂಥ ಪವರ್ಫುಲ್ ಇದೆ ಕಣ್ಣಲ್ಲಿ ಅಂದ್ಬಿಟ್ಟೆ.
ಅಂತ ಪವರ್ ಇದೆ ರೀ ಕಣ್ಣಲ್ಲಿ. ಹೀರೋಯಿನ್ ಹೀರೋ ಅಂತ ಹಿಂಗೆ ನೋಡ್ಕೊ ಅಲ್ಲ, ಕಣ್ಣ ಮುಚ್ಚಿ ನನ್ನ ಪ್ರೀತಿ, ಕಣ್ಣು ತೆಗೆದ್ರೆ ಸುಟೋಗ್ಬಿಡ್ತೀಯ ನೀನು, ತಿಳಿಸ್ಬಿಡ ಮುಲ ಮಚ್ಚಬೇಕು ಇಮಿಡಿಯೇಟು. ಆಮೇಲೆ ಹಂಸಲೇಖ, ಯಾರಿಟರಿ ಚುಕ್ಕಿ ಆ ಪೆನ್ಸಿಲ್ ಇತ್ತು ಅವ್ನ ಕೈಲಿ ಇಕ್ಕದ್ನಪ್ಪ ಅಂದೆ, ಕಾಮಿಡಿಯನ್. ಯಾಕಿಟ್ಟರಿ ಚುಕ್ಕಿ ಮೇಕಪ್ ಮ್ಯಾನು ಅವ್ನ ಕೈಲಿ ಪೆನ್ಸಿಲ್ ಇಕ್ಕಿ ಇಕ್ಕದ ಅಂತ ಹೇಳ್ಬಿಟ್ಟೆ. ಆದರೆ ಯಾವ ಹಂಸಲೇಖ ಇದನ್ನು ಬರೆದವರು ಅದರಲ್ಲೊಂದು ಅರ್ಥ ಇದೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು ಅಂತ 10 ವರ್ಷದಿಂದ ಬರೆದಾಕಿಲ್ಲ ಅವರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೆಳಗಡೆ ಪಾರ್ಕಿಂಗಲ್ಲಿ ಕಾರ್ ತಂದು ನಿಲ್ಲಿಸಿದಾಗ ಇನ್ನೂ ಲಿರಿಕ್ ರೆಡಿ ಇಲ್ಲ ಅಂದಾಗ ಬರೆದ್ರಲ್ಲ, ಅಂಥ ಹಂಸಲೇಖಕ್ಕಿಂತ ಒಬ್ಬ ಕನ್ನಡ ಪುತ್ರ ಬೇಕಾ ಕನ್ನಡಕ್ಕೆ? ಪಾರ್ಕಿಂಗಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಂದಿದ್ದಾರೆ, ಅವಾಗ ಚಕ 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 ಅಂತ ಹಾಡು ಬರೆದ್ರು, ಬಾಕಿ ಲೈನ್ಸ್ ಎಲ್ಲ ಬರೆದ್ರು, ಅದುವರೆಗೂ ಬರೆದಿಲ್ಲ, ಅಷ್ಟು ಬ್ಯುಸಿ ಅವರು. ಇದೆಲ್ಲ ಕನ್ನಡ ಪುತ್ರರು ರೀ, ಇವರುಗಳೆಲ್ಲ ಹುಟ್ಟಿರೋ ಈ ಸಂದರ್ಭದಲ್ಲಿ ನಾವುಗಳು ಬದುಕಿದ್ದೀವಲ್ಲ ಅಂತ ಖುಷಿ ಪಡಬೇಕು. ಭಾಳ ಜನ ಹಂಸಲೇಖ ಬೇಜಾರು ಮಾಡ್ಕೊಂಡು ಯಾಕೆ ಬೇಜಾರು ಮಾಡ್ಕೋತಾರೆ? ಕಾಮಿಡಿನ ನಾವು ಯಾವತ್ತಾರು ಹೇಳಬೇಕಾದ್ರೆ, ನಾನು ನಿಮಗೆ ಹೇಳುವಾಗ ಹೇಳಿದೆ ಉಪೇಂದ್ರಾಗ ಏನೂ ಗೊತ್ತಿಲ್ಲ ಅಂತ, ಜನಗಳಿಗೆ ಅಷ್ಟು ಮಾತ್ರ ಇಟ್ಕೋತಾರಲ್ಲ ಏನಕ್ಕೆ ಅಂತ ನೋಡ್ತಾರೆ. ಅವಾಗ ನೋಡಿದಾಗ ಹೇಳ್ತೀವಿ ನಾವು ಯಾರು ಅಂತ. ಅದಕ್ಕೆ ಒಬ್ಬ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬರೆದ್ಬಿಟ್ಟು ಕೆಳಗಡೆ ಬರೆದಂತೆ, ಭಾಳ ಮಿಸ್ಟೇಕ್ ಮಾಡಿದ್ದೀನಿ ಇದರಲ್ಲಿ, ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಗಳಿದೆ, ಯಾಕೆ ಮಾಡಿದ್ದೀನಿ ಅಂದರೆ ಕೆಲವರು ಅದನ್ನೇ ಹುಡುಕ್ತಾರೆ ಅದಕ್ಕೋಸ್ಕರ ಅಂತ. ಕೆಲವ್ರಿಗೆ ಮಿಸ್ಟೇಕ್ ಹುಡ್ಕೋಕ್ಕೂ ಆಸೆ ರೀ, ಬಹುಶಃ ಅವ್ರು ಕ್ರಿಯೇಟಿವ್ ಪೀಪಲ್. ನಾವು ಅವ್ರನ್ನ ಯಾರು ತಪ್ಕೊಂಡು ಹಿಡಿದ್ರೆ ಅವ್ರನ್ನ ಕೆಟ್ಟವರು ಅಂತ ಹೇಳಬಾರ್ದು, ಅವ್ರಿಗೆ ತಪ್ಕೊಂಡು ಹಿಡಿಯೋದಕ್ಕೋಸ್ಕರ ಹುಡುಕ್ತಾವ್ರಲ್ಲ ಅಂಥವ್ರು ಇರೋದನ್ನ ನಾವು ಬೆಳೆದಿರೋದು, ಇಲ್ಲ ನಾವೆಲ್ಲಿ ಬೆಳಿತೀವಿ? ತಪ್ಪೆಲ್ಲೆಲ್ಲಿದೆ ಕಂಡುಹಿಡಿದಕ್ಕೊಮ್ಮೆ ಮೇಷ್ಟ್ರು ಬೇಕು, ಆ ಮೇಷ್ಟ್ರುಗಳಿದ್ರೇ ನಾವು. ನಾವು ಬಹಳಷ್ಟು ಮೇಷ್ಟ್ರುಗಳಿಂದ ಕಲ್ತಿರ್ತೀವಿ. ಒಂದು ಮೇಷ್ಟ್ರ ಹತ್ರ ಒಬ್ಬ ಹುಡುಗ ಅಂದಂತೆ, ಸರ್ ನಾನು ಮೇಷ್ಟ್ರ ಆಗಿಬಿಟ್ಟಿದ್ದೀನಿ ಈಗ. ಅಯ್ಯೋ ನನ್ನ ಹಣೆ ಬಾರ, ನಾನು ಮೇಷ್ಟ್ರ ಆಗ್ಬಿಟ್ಟಿದ್ದೀನಿ, ನೀನು ಯಾಕೆ ಆಗಕ್ಕೆ ಹೋದೆ? ಡಾಕ್ಟ್ರ ಲಾಯರ್ ಆಗಬಾರ್ದ? ಇಲ್ಲ ಸರ್ ನಿಮ್ಗೆ ನೆನಪಿಲ್ಲ ನಾನು. ಹಾಂ ನಂಗೆ ನೆನಪಿಲ್ಲ, ನಾನು ನಿಮ್ಮ ಸ್ಟೂಡೆಂಟು ಸರ್, ನಾನು ನೆನಪಿಸ್ತೀನಿ ಸರ್. ಏನು, ಒಬ್ಬ ಹುಡುಗನ ಕೈಯಲ್ಲಿ ಒಂದು ಒಳ್ಳೆ ಉಂಗುರ ಇತ್ತು ಸರ್, ಗೋಲ್ಡ್ದು, ಅವತ್ತು ಮಧ್ಯಾಹ್ನ ಹೊಡೆದ್ಬಿಟ್ಟೆ ಸರ್, ನಾನದು ಕದ್ದುಬಿಟ್ಟೆ. ಅವ್ರ ಮನೆಯವ್ರನ್ನ ಹೋಗಿ ಕರ್ಕೊಂಬಂದ್ಬಿಟ್ಟ ಅವನು, ಎಲ್ಲ ಕ್ಲಾಸಲ್ಲಿ ಹುಡುಗರೆಲ್ಲ ಹಂಗಲೇ ಅವರೇ, ಯಾವನೋ ನಮ್ಮ ಉಂಗುರ ಕದ್ದವನೇ ಹುಡುಕಿ ಅಂತ ಬಂದರು. ಮೇಷ್ಟ್ರು ಅಂದರು, ಇಲ್ಲಪ್ಪ ನೀವುಗಳು ಹುಡ್ಕೋಂಗಿಲ್ಲ, ನೀವು ಅಲ್ಲಿರಿ, ನಾನೇ ಹುಡುಕ್ತೀನಿ ಅಂದ್ಬಿಟ್ಟು ಎಲ್ಲ ಹುಡುಗರು ಕಣ್ಣು ಮುಚ್ಚು ಅಂದ್ರಂತೆ. ಎಲ್ಲ ಹುಡುಗರು ಕಣ್ಣು ಮುಚ್ಕೊಂಡು ಮೇಷ್ಟ್ರು ಎಲ್ಲರ ಜೋಬಲ್ಲಿ ಕೈ ಹಾಕಿದ್ರು. ಆವಾಗ ನನ್ನ ಜೋಬಲ್ಲಿ ಕೈ ಹಾಕಿದ್ರಿ ಸರ್, ನೀವು ಉಂಗುರ ಸಿಕ್ತು, ನೀವು ತೊಗೊಂಡೋಗಿ ಕೊಟ್ಬಿಟ್ರಿ ಅವ್ರಿಗೆ, ನೋಡಪ್ಪ ಉಂಗುರ ಸಿಕ್ತಲ್ಲ, ಯಾರು ಕದ್ದಿದ್ದು ಬೇಡ ಹೋಗು ಅಂತ. ನನಗೆ ಹೊಡಿಲಿಲ್ಲ ಬಡಿಲಿಲ್ಲ ನೀವು, ಯಾಕೆ ಸರ್ ನನಗೊಂದು ಮಾತು ಹೊಡಿಬೋದಾಗಿತ್ತಲ್ಲ, ಯಾಕೋ ಕದ್ದೆ? ಇಲ್ಲಪ್ಪ ನಾನು ಕಣ್ಣು ಮುಚ್ಕೊಂಡಿದ್ದೆ, ಯಾವ ಹುಡುಗ ಕಳ್ಳ ಅಂತ ನನಗೆ ಗೊತ್ತಾಗಬಾರ್ದು, ಎಲ್ಲ ಹುಡುಗರು ಒಳ್ಳೆಯವರೇ. ಇದೊಂದು ಮೇಷ್ಟ್ರು ಸರ್, ಇದೊಂದು ಮೇಷ್ಟ್ರು, ನಿಜವಾದ ಮೇಷ್ಟ್ರು. ಅವನ ತಾರತಮ್ಯನೇ ತೋರಿಸಲ್ಲ ಅವ್ರ ಮಕ್ಕಳ ಬಗ್ಗೆ. ಅದಕ್ಕೆ ಹೇಳಿದ್ದು ತಾಯಿ ಮಕ್ಕಳನ್ನ ಅಟ್ಲೀಸ್ಟ್ ಗುರ್ತಿಡಿದೇಬೋದು, ಆದರೆ ಮೇಷ್ಟ್ರು ಗುರ್ತಿಡಿದೇಕಾಗಲ್ಲ. ಭಾಳ ದೊಡ್ಡ ಸಂಬಂಧ ಮೇಷ್ಟ್ರದ್ದು ನಮ್ಮದು. ಆದರೆ ನಮ್ಮ ಮೇಷ್ಟ್ರುಗಳೆಲ್ಲ ಹಸುವು ನೋವು ಸಂಕಟಗಳೇ ಆಗೋಯ್ತು. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಸೈಡ್ ವಿಂಗ್ ಹೋಗ್ತೀನಿ, ಅಳ್ತೀನಿ, ತಿರ್ಗಾ ಬರ್ತೀನಿ, ಅಳ್ತೀನಿ. ಎಲ್ರಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಅಂತ ಹೇಳ್ತೀನಿ. ಈ ಕಡೆ ಹೋಗ್ತೀನಿ, ಮನೆ ಹೊಡೆದೋಗಿದ್ದು ನೆನಪಡುತ್ತೆ. ಹೆಂಡತಿಗೆ ಟೆನ್ಷನ್ ಆಗಲ್ಲ ಅವಳಿಗೆ, ಸೊ ಹೆಂಡತಿಗೆ ಹೇಳೋಂಗಿಲ್ಲ. ಬಂದಿರೋ ಫ್ರೆಂಡ್ಸ್ಗೆ ಹೇಳಿದ್ರೆ ಶೋ ಕೆಟ್ಟೋಗುತ್ತೆ, ಒಬ್ಬನೇ ನೋಂಕೋಬೇಕು. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.